ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ಯಾ ಅಯ್ಯೋ ನಾನು ಯಾಕ ಆತರ ಹೇಳಿ ಅಂದ್ರೆ ಹುಡುಗಿ ನೋಡಕ್ಕೆ ಸೂಪರ್ ಆಗಿದ್ಲು ಮತ್ತ ಆವಾಗಲೇ ಆವರೇಜ್ ಅಂದೆ ಆ ಸೀನ್ ಹೇಳಬೇಕಾದ್ರೆ ನಾನು ಅಷ್ಟೊಂದು ಅವಳನ್ನ ಅಬ್ಸರ್ವ್ ಮಾಡಿರಲಿಲ್ಲ ಆದ್ರೆ ಏಕಾಂತವಾಗಿ ಮಾತಾಡಕ ಹೋದಾಗ್ಲೇ ನೀಟಾಗಿ ಅಬ್ಸರ್ವ್ ಮಾಡಿದ್ದು चारू, व्हाट ए स्वीट नेम, चारू, चीरू, ये सरों तरह पंचिंग आगे दे, आउलो अष्टे, वेल एजुकेटेड, नंतरने, स्ट्रेट फॉरवर्ड, नोड़ को स्टाइलिश आगे इधर है, हाँ गदरे, ना नाने एजुकेटेड आ, नान स्टाइलिश आगे लबा, अथवा नाने स्ट्रेट फॉरवर्ड आगे लबा, नीनू वन दांगल इंदा, चरना आगे करतिया ಆದ್ರೆ ಅವಳಷ್ಟೇನಿಲ್ಲ ನೋಡು ಚಿರು ನಿನಗೆ ಅಷ್ಟೊಂದೆಲ್ಲ ಸೀನ್ ಇಲ್ಲ ಅಂತ ನನಗೆ ಗೊತ್ತು ಸುಮ್ಮನೆ ನನ್ನ ಉರಿಸಬೇಡ ಅಯ್ಯೋ ಗೊತ್ತಾಗೋಯ್ತಾ ಗೊತ್ತಾಗೇ ಹೋಯ್ತಾ ಉರಿಸ್ತಾ ಇದೀನಿ ಅಂತ ನಿನ್ನ ಬುದ್ಧಿ ನನಗಲ್ದೆ ಇನ್ಯಾರಿಗೆ ಗೊತ್ತಿರುತ್ತೆ ನೋಡು ಚಿರು ಸುತ್ತಿ ಬಳಸಿದ ಸಾಕು ವಿಷಕ್ಕೆ ಬಾ ನೀನು ಅವಳಿಗೆ ಏನು ಹೇಳಿದೆ ಎಲ್ಲಾನು ಗೆಸ್ ಮಾಡ್ತೀಯಾ ಅದೇ ನಾನು ಏನು ಹೇಳಿರಬಹುದು ಅಂತ ಅದನ್ನು ಗೆಸ್ ಮಾಡು ನೋಡೋಣ ನೀನು ಯಾರನ್ನಾದರೂ ಲವ್ ಮಾಡ್ತಿರೋ ಆದ್ರೆ ನಮ್ಮಪ್ಪ ಹೇಳಿದಾರೆ ನೀನೇ ನಮ್ಮ ಮನೆ ಸೊಸೆ ಅಂತ ಅದಕ್ಕೆ ನಿನ್ನನ್ನೇ ಕಟ್ಕೊತೀನಿ ಅಂತ ಜಲ್ಲ ಸರ್ಸ್ಕೊಂಡು ಹೇಳಿಬಿಟ್ಯಾ ವಾವ್ ಎಕ್ಸಾಕ್ಟ್ಲಿ ನಾನು ಇದನ್ನೇ ಅವಳಿಗೆ ಹೇಳಿದ್ದು ಮತ್ತೆ ನಮ್ಮ ಅಪ್ಪನ ಮಾತನ್ನ ನಾನು ಯಾವತ್ತಾದರೂ ಮೀರಿದಿನಾ ಚಿರು ಏನೇ ಏನೇ ಮಾಡ್ತಾ ಇದೀಯಾ ನೋಡು ಮರ್ಯಾದೆಯಾಗಿ ಅಲ್ಲಿ ಏನಾಯ್ತು ಅಂತ ಸರಿಯಾಗಿ ಹೇಳ್ಬಿಡು ಇಲ್ಲ ಮರ್ಡರ್ ಮರ್ಡರ್ ಮಾಡ್ಬಿಡ್ತೀನಿ ಓಕೆ ತಾಯಿ ಹೇಳ್ತೀನಿ ಬಿಡು ಏನೇ ನೀನು ಇಷ್ಟೊಂದು ವೈಲೆಂಟ್ ಮತ್ತೆ ಊರೆಲ್ಲ ಸುತ್ತಬೇಡ ನೇರವಾಗಿ ವಿಷಕ್ಕೆ ಬಂದ್ಬಿಡು ಇಲ್ಲ ಅಂದ್ರೆ ಸರಿ ಸರಿ ಹೇಳ್ತೀನಿ ಅಲ್ಲಿ ಏನಾಯ್ತು ಅಂದ್ರೆ ಯಾಕ್ ನಿಮ್ ಕೈ ನಡುಕ್ತಿದೆ ನಿಮಗೂ ಭಯ ಆಗ್ತದ್ಯಾ ಹೌದು ಸ್ವಲ್ಪ ಭಯ ಆಗ್ತಿದೆ ಪ್ಲೀಸ್ ಚಿರು ಅವರೆ ಹೆದರ್ಕೋಬೇಡಿ ನೀವು ಈ ಮದುವೆಗೆ ನಿಮ್ಮ ಅಪ್ಪನ ಬಲವಂತ ಒಪ್ಕೊಂಡಿದ್ದೀರೋ ಅಥವಾ ನನ್ನ ಫೋಟೋ ನೋಡಿ ನನ್ನ ಬ್ಯೂಟಿಗೆ ಮರಳಾಗಿ ಒಪ್ಕೊಂಡಿದ್ದೀರೋ ನಂಗೆ ಗೊತ್ತಿಲ್ಲ ಹೇಗಾದರೂ ಧೈರ್ಯ ತಂದ್ಕೊಳ್ಳಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನಿಮ್ಮ ಅಪ್ಪನ ಹತ್ರನೂ ನಮ್ಮಪ್ಪನ ಹತ್ರನೂ ಹೋಗಿ ಹೇಳ್ಬಿಡಿ ಸೊ ಈ ಮದ್ವೆ ಕ್ಯಾನ್ಸಲ್ ಆಗತ್ತೆ ಈ ಮದ್ವೆನೂ ಕ್ಯಾನ್ಸಲ್ ಆಗ್ಬೋದು ಹಾಗಂತೇಳಿ ನಿಮ್ಮಪ್ಪ ಆಗ್ಲಿ ನಮ್ಮಪ್ಪ ಆಗ್ಲಿ ಇನ್ನೊಂದು ಅಟೆಂಪ್ಟ್ ಮಾಡದೇ ಇರಲ್ಲ ಹೌದಲ್ವಾ ಮತ್ತೀಗ ಏನ್ ಮಾಡೋದು ಏನ್ ಮಾಡೋದು ಅಂದ್ರೆ ನಾವಿಬ್ರು ಮದ್ವೆ ಆಗ್ಬೇಕಷ್ಟೇ ಏನು ಮದ್ವೆನಾ ಇಷ್ಟೊತ್ ನಾನು ಹೇಳಿದ್ದೇನು ನೀವು ಮಾಡ್ತಿರೋದೇನು ರೀ ನಾನು ಹೇಳಿದ್ದು ನನ್ನನ್ ಮದ್ವೆ ಆಗಿ ಅಂತಲ್ಲ ನೀವಿಷ್ಟಪಟ್ಟ ಹುಡುಗನೇ ಯಾವ್ದಾದ್ರು ದೇವಸ್ಥಾನದಲ್ಲೋ ಅಥವಾ ರಿಜಿಸ್ಟರ್ ಆಫೀಸ್ನಲ್ಲೋ ಹೋಗಿ ಮದ್ವೆ ಆಗಿ ಅಂತ ಹೇಳ್ತಾ ಇದ್ದೀನಿ ಹೇ ನೋನು ಹಾಗೇನಾದ್ರೂ ಮಾಡಿದ್ರೆ ನಮ್ಮ ಅಪ್ಪನ ಮರ್ಯಾದೆ ಹಾಳಾಗತ್ತೆ ನನ್ನಿಂದ ಅವರು ಯಾವುದೇ ಕಾರಣಕ್ಕೂ ತಲೆ ತಗ್ಸಂಗ್ ಆಗ್ಬಾರ್ದು ಮದ್ವೆ ಅಂತ ಆದ್ರೆ ಅದು ನನ್ನ ಹುಡುಗನ್ನೇ ಆಗದು ಅದು ನಮ್ಮ ಅಪ್ಪನ ಒಪ್ಪಿಗೆ ತಗೊಂಡೇ ನನ್ನ ಮದ್ವೆ ಆಗದು ಇದ್ದೋಳೆ ಸರಿ ಹೋಯ್ತಲ್ಲ ನಿಮ್ಮ ಅಪ್ಪನ ಹತ್ರ ಹೋಗಿ ಮಾತಾಡಿ ಅಂದ್ರೆ ಅದು ಆಗಲ್ಲ ಅಂತೀರಾ ಹೋಗ್ಲಿ ನಿಮ್ಮ ಹುಡುಗನ ಜೊತೆನೆ ಹೋಗಿ ಮದ್ವೆ ಆಗಿದ್ರೆ ಅದು ಆಗಲ್ಲ ಅಂತೀರಾ ಮತ್ತೇನ್ರಿ ನಿಮ್ ಪ್ರಾಬ್ಲಮ್ ನೋಡಿ ನನ್ ಪ್ರೀತಿ ನನ್ಗೆ ಎಷ್ಟು ಮುಖ್ಯನೋ ನನ್ ಫ್ಯಾಮಿಲಿನೂ ಅಷ್ಟೇ ಮುಖ್ಯ ಈ ಎರಡರಲ್ಲಿ ನನಗೆ ಯಾವ್ದನ್ನು ಕಳ್ಕೊಳಕ್ ಇಷ್ಟ ಇಲ್ಲ ಈಗ ನಾನು ಏನ್ ಮಾಡ್ಬೇಕು ನಮ್ಮ ಅಪ್ಪ ಅಮ್ಮನ ಒಪ್ಸಿ ನನ್ಗೂ ನನ್ ಹುಡ್ಗಂಗೂ ಮದ್ವೆ ಮಾಡಿಸಿ ಪ್ಲೀಸ್ ನೀವು ನನ್ಗೆ ಹೆಲ್ಪ್ ಮಾಡಕ್ಕಂತಾನೆ ದೇವ್ರು ಕಳ್ಸಿದಾನೆ ಅನ್ಸತ್ತೆ ಇನ್ನೇನ್ ಅನಿಸ್ತಾ ಇದೆಯೋ ನನ್ ಪ್ರೀತಿನ ಅರ್ಥ ಮಾಡ್ಕೊಂಡು ನನ್ಗೆ ಹೆಲ್ಪ್ ಮಾಡ್ತೀರಾ ಅನ್ಸ್ತಿದೆ ಆಮೇಲೆ ನಿಮ್ಮನ್ ನೋಡಿದ್ರೇನೆ ಗೊತ್ತಾಗ್ತಿದೆ ನೀವ್ ನನ್ನ ಇಷ್ಟಪಡ್ತಿದ್ದೀರಾ ಹೌದೌದು ಸಿಕ್ಕಾಪಟ್ಟೆ ಆದ್ರೆ ಯೋಚನೆ ಮಾಡ್ಬಿಡಿ ನಿಮ್ಗೆ ನನ್ಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಓ ಹೌದಾ ನಿಮ್ಗೆ ಇನ್ನೊಂದ್ ವಿಷಯ ಗೊತ್ತಾ ನಂಗೆ ಗಂಡ್ಮಗು ಏನಾದ್ರೂ ಹುಟ್ಟಿದ್ರೆ ಅವನ್ಗೆ ಚಿರು ಅಂತಾನೆ ಹೆಸರಿಡ್ತೀನಿ ಹಬ್ಬಾ ಸೆಂಟಿಮೆಂಟ್ ಆಗಿ ಹೊಡಿತೀರಲ್ರಿ ಪ್ಲೀಸ್ ಚಿರು ಅವ್ರೆ ಹೆಲ್ಪ್ ಮಾಡಿ ಬೇಕಿದ್ರೆ ನಿಮ್ ಕಾಲ್ ಹಿಡ್ಕೋತೀನಿ ಹೇಳ್ರಿ ಮೇಲೆ ಮಾತೆದ್ರೆ ಸಾಕು ಕಾಲು ಬೀಳ್ತೀನಿ ಕಾಲು ಬೀಳ್ತೀನಿ ಅಂತೀರಾ ನೀವ್ ಹೆಲ್ಪ್ ಮಾಡ್ತೀರಾ ಅಂತ ಕಾಲಕ್ ಬೀಳ್ತೀನಿ ಇಲ್ಲ ಅಂದ್ರೆ ಕೆರೆಗ್ ಬೀಳ್ತೀನಿ ಓ ಈ ಆಂಗಲ್ ಬೇರೆ ಇದೆಯೋ ನಿಮ್ಮಲ್ಲಿ ಓಕೆ
ನಿಮ್ ಪ್ರೀತಿ ಪ್ರಾಣ ಕೂಡ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಅಂದ್ರೆ ನಾನು ಖಂಡಿತ ನಿಮಗೆ ಹೆಲ್ಪ್ ಮಾಡೇ ಮಾಡ್ತೀನಿ. ಚಿರೋ ಅವರೇ, ನೀವು ನಿಜವಾಗ್ಲೂ ನಮ್ಮ ಪ್ರೀತಿಗೆ ಹೆಲ್ಪ್ ಮಾಡ್ತೀರಾ ಅಲ್ವಾ? ನನಗೆ ನಂಬೋಕೆ ಆಗ್ತಿಲ್ಲ. ರೀ, ನೀವು ಇಷ್ಟೊತ್ತು ನನಗೆ ಹೆಲ್ಪ್ ಮಾಡ್ತೀರೋ ನಂಬಿಕೆ ನನಗಿದೆ. ಹೆಲ್ಪ್ ಮಾಡಿ ಅಂತ ಇದ್ರಿ, ಈಗ ಹೆಲ್ಪ್ ಮಾಡ್ತೀನಿ ಅಂದ್ರೆ ನಂಬೋಕೆ ಆಗ್ತಿಲ್ಲ ಅಂತ ಹೇಳ್ತಿರಲ್ಲ. ಇಲ್ಲ ಇಲ್ಲ ಇಲ್ಲ, ನಂಬಿಕೆ ಇದೆ, ನಂಬಿಕೆ ಇದೆ. ಅದು ಖುಷಿಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ನೋಡಿ ಮಿಸ್ ಚಾರು, ನನಗೆ ಲವರ್ಸ್ ಅಂದ್ರೆ ರೆಸ್ಪೆಕ್ಟ್ ಇದೆ. ಟೈಮ್ ಪಾಸ್ ಲವ್ವೇ ಟ್ರೆಂಡಿಂಗ್ ಅಲ್ಲಿರೋ ಈ ಕಾಲದಲ್ಲಿ ನಿಮ್ಮ ಹಾಗೆ ಸಿನ್ಸಿಯರ್ ಆಗಿ ಲವ್ ಮಾಡೋ ಲವರ್ಸ್ ಇದಾರಲ್ಲ, ಅದರಲ್ಲೂ ಫ್ಯಾಮಿಲಿ ತೊಂದರೆ ಆಗದೆ ಇರೋ ಹಾಗೆ ನಿಮ್ ಪ್ರೀತಿ ಗೆಲ್ಬೇಕು ಅಂತಿದ್ದೀರಲ್ಲ, ನಿಮ್ಮಂತ ಲವರ್ಸ್ ಅಂದ್ರೆ ನನಗೆ ತುಂಬಾ ತುಂಬಾನೇ ರೆಸ್ಪೆಕ್ಟ್ ಇದೆ. ನೋಡಿ, ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತೀನಿ. ಚಿರೋ ಅವರೇ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ನೀವು ಹೇಳ್ತಿರೋದು ನಿಜ ತಾನೆ? ಪ್ರಾಮಿಸ್ ಮಾಡಿ ಪರಾರಿ ಆಗೋ ಜಾಯಮಾನ ನಂದಲ್ಲ. ನಾನು ಯಾವತ್ತಿದ್ರೂ ಹೇಳೋದ್ನೇ ಮಾಡೋದು, ಮಾಡೋದ್ನೇ ಹೇಳೋದು. ಚಿರೋ ಅವರೇ, ನಂದು ಒಂದೇ ಒಂದು ರಿಕ್ವೆಸ್ಟ್. ಏನು? ನಾನು ಲವ್ ಮಾಡ್ತಿರೋ ವಿಷಯ ನಮ್ಮ ಅಪ್ಪಂಗೆ ಗೊತ್ತಾಗಬಾರ್ದು. ರೀ, ಇದ್ಯಾವ ಪಿಟಿಂಗ್ ರೀ? ಪ್ಲೀಸ್ ಪ್ಲೀಸ್ ಪ್ಲೀಸ್, ನಮ್ಮ ಅಪ್ಪ ಅವ್ರು ಹೇಳಿದ ಹುಡುಗನ್ನೇ ನನ್ನ ಮದುವೆ ಆಗೋದು ಅಂತ ನಂಬಿಕೆ ಇಟ್ಕೊಂಡಿದ್ದಾರೆ, ತುಂಬಾ ಕನ್ಸು ಕಟ್ಕೊಂಡಿದ್ದಾರೆ. ಅವ್ರ ಕನ್ಸು ಯಾವುದೇ ಕಾರಣಕ್ಕೂ ಚೂರ್ ಚೂರ್ ಆಗಬಾರ್ದು. ಅದ್ ಹೇಗಪ್ಪ ಅಂದ್ರೆ, ಅವ್ರು ಇಷ್ಟಪಟ್ಟು ನನಗ್ ಮದ್ವೆ ಮಾಡ್ಕೊಟ್ಟಾಗೆ ಇರ್ಬೇಕು, ಆದ್ರೆ ನಾನು ಇಷ್ಟಪಟ್ಟಿರೋ ಹುಡುಗನ್ನೇ ಮದ್ವೆ ಆಗ್ಬೇಕು. ಅದ್ ಹೇಗ್ ಮಾಡ್ತಿರೋ ನಿಮಗ್ ಬಿಟ್ಟಿದ್ದು. ಮಾತ್ ಕೊಟ್ಟಿದ್ದೀರಾ, ಪ್ಲೀಸ್ ಕೈ ಕೊಡ್ಬೇಡಿ. ಆಹಾ, ಒಳ್ಳೆ ಫಿಟಿಂಗ್ ಕಣ್ರಿ ಇದು. ಬಟ್ ಓಕೆ, ನಿಮ್ ತಂದೆ ಬಗ್ಗೆ ನೀವು ಇಷ್ಟೊಂದು ಯೋಚನೆ ಮಾಡ್ತಿರಲ್ಲ, ಈ ನಿಮ್ ಸೆಂಟಿಮೆಂಟು ನನ್ನ ನಾಟು ಟಚ್ ಆಗ್ಬಿಡ್ತು. ಸೊ ಡೋಂಟ್ ವೆರಿ, ನಾಳೆ ನಿಮ್ ತಂದೆನೇ ಮುಂದೆ ನಿಂತು ನಿಮ್ಮಿಬ್ರು ಮದುವೆ ಮಾಡ್ತಾರೆ, ಓಕೆನಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನನ್ಗಾಗ್ತಿರೋ ಖುಷಿನ ಹೇಗ್ ಹೇಳ್ಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಓಕೆ ಚಿರು, ಆದ್ರೆ ಈ ಹಗ್ ಯಾಕೆ? ಫಿನಿಶಿಂಗ್ ಟಚ್ ಅಲ್ಲಿ ಮಜಾ ತಗೊಳ್ಳೋಣ ಅಂತನಾ? ಅಯ್ಯೋ, ಏಯ್, ನಾನು ಅವಳನ್ನ ಹಗ್ ಮಾಡಿದ್ದಲ್ಲ, ಅವಳೇ ಖುಷಿಗೆ ನಾನು ಹಗ್ ಮಾಡಿದ್ದು. ನೀನು ಅವಳು ಹಗ್ ಮಾಡಿದ್ಮೇಲೆ ಖುಷಿ ತಗೊಂಡೇನೋ? ನೀವೆಲ್ಲ ಹೆಣ್ಮಕ್ಳು ಅಂತ ಅಲ್ಲಲ್ಲೇ ಪ್ರೂವ್ ಮಾಡ್ಬಿಡ್ತೀರಲ್ಲ. ಬರೀ ಅವಳು ನನ್ನ ಹಗ್ ಮಾಡಿದ್ ಅನ್ನೋದು ಅಷ್ಟೇನಾ? ನಾನು ಅಷ್ಟುದ್ದ ಕತೆ ಹೇಳ್ದೆ, ನೀನ್ ಅದನ್ನೆಲ್ಲ ಬಿಟ್ಟು ಬರೀ ಅವಳು ಹಗ್ ಮಾಡಿದ್ ಮಾತ್ರ ಹೈಲೈಟ್ ಮಾಡಿ ಮಾತಾಡ್ತಾ ಇದೆಯಲ್ಲ. ಅಂದ್ರೆ ನೀನ್ ಇಷ್ಟೊತ್ ಹೇಳಿದ ಕಥೆನಾ? ನೋಡ್ ನೋಡ್ ನೋಡು, ಎಲ್ಲೋದ್ರು ಬರೀ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ಯಾ? ಬಿ ಪಾಸಿಟಿವ್ ನವಮಿ. ಏಯ್ ಹೋಗೋ, ಮಾತಾಡ್ಬೇಡ ನೀನು. ನಿನಗ್ ಹಗ್ ಬೇಕಿದ್ರೆ ನನ್ನನ್ನು ಕೇಳ್ಬೇಕಿತ್ತು. ಅದ್ ಹೇಗೋ ಅವಳ ಹಗ್ ಮಾಡ್ಕೊಂಡೆ? ಅಯ್ಯೋ ಅಷ್ಟೇನಾ? ಸರಿ, ಈಗ ಬಾ, ಹಗ್ ಮಾಡ್ಕೊಳ್ಳೋಣ. ಏ ಹೋಗೋ, ಬಂದಿದ್ದಾರೆ. ಚಿರು, ಏನಾಯ್ತು? ಸಾರಿ ಕಣೋ, ಸಾರಿ, ನಂಗೆ ಗೊತ್ತಾಗ್ಲಿಲ್ಲ, ಏನಾಯ್ತು? ನವಮಿ, ನನಗೆ ಸ್ವಲ್ಪ ನೋವಾದ್ರೂ ನೀನ್ ತಡ್ಕೊಳ್ಳಲ್ಲ ಅಲ್ವಾ? ಅದ್ ಸರಿ, ಆಮೇಲೆ ಏನಾಯ್ತು? ಕ್ಲೈಮ್ಯಾಕ್ಸ್ ಮುಗಿದ್ಮೇಲೂ ಆಮೇಲೆ ಏನಾಯ್ತು ಅಂತ ಕೇಳಿದ್ರೆ ನಾನ್ ತಾನೇ ಏನ್ ಹೇಳಿ? ಏನು ಕ್ಲೈಮ್ಯಾಕ್ಸಾ? ಅದಕ್ಕೆ ಹೇಳೋದ್ ನವಮಿ, ಹೇಳೋ ಮಾತ್ ಮೇಲೆ ಗಮನ ಕೊಡದೆ ಬರೀ ಅನುಮಾನದಲ್ಲೇ ನೋಡ್ಬೇಡ ಅಂತ. ಹ್ಮ್, ಹೇಳು. ಹೇಳದ್ನಲ್ಲಮ್ಮ, ಆ ಹುಡುಗಿ ಇಷ್ಟಪಟ್ಟು ದುಡುಗುನ್ ಜೊತೆನೆ ಅವಳು ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ದೀನಿ. ಸದ್ಯಕ್ಕೆ ಇಷ್ಟ ಆಗಿದೆ. ಹಾಗಾದ್ರೆ ಈಗ ಏನ್ ಮಾಡ್ತೀಯಾ? ಅವರಿಬ್ರಿಗೂ ಮದ್ವೆ ಮಾಡಿಸ್ತೀಯಾ? ಮಾತೇನೋ ಕೊಟ್ಟು ಬಂದ್ಬಿಟ್ಟೆ, ಆದ್ರೆ ಹೇಗ್ ಮುಂದುವರಿಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ಗೆ ಮದ್ವೆ ಇಷ್ಟ ಇಲ್ಲ. ನಿಮ್ ಮಗಳು ಯಾರನ್ನ ಲವ್ ಮಾಡ್ತಿದ್ದಾಳೆ ಅಂತ ಅವ್ರ ಅಪ್ಪನ್ಗೆ ಹೇಳ್ಬಿಡ್ಬೇಕಿತ್ತು. ಅವ್ರ ಅಪ್ಪಂಗೆ ಏನು ಹೇಳ್ಬೇಡಿ ಅಂತ ನನ್ನ ಹತ್ರ ಮಾತು ತಗೊಂಡಿದ್ದಾಳೆ ಗೊತ್ತಾ? ಏನು ಹೇಳ್ದೆ ಹೇಗೋ ಮದ್ವೆ ಮಾಡಿಸೋದು ಮತ್ತೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ನವಮಿ. ಹಾ, ಅಯ್ಯೋ ಪೆದ್ದು, ಅವಳು ಹೇಳಿರೋದು ಅವ್ರ ಅಪ್ಪನ್ಗೇನು ಹೇಳ್ಬೇಡ ಅಂತ. ನಿಮ್ಮಪ್ಪನ್ಗಲ್ವಲ್ಲೋ? ಅಂದ್ರೆ? ಅಂದ್ರೆ ನಿಮ್ಮಪ್ಪನ ಹತ್ರ ಏನಾಯ್ತು ಅಂತ ಹೇಳಿ ಅವ್ರ ಮೂಲಕ ಅವ್ರ ಅಪ್ಪನ್ಗೆ ಹೇಳಿಸಿದ್ರೆ ಪ್ರಾಬ್ಲಮ್ ಸಾಲ್ವ್. ಅಯ್ಯೋ, ನಮ್ಮಪ್ಪನ ಹತ್ರನಾ? ನೋ ಚಾನ್ಸ್. ಅಷ್ಟು ಸಿಂಪಲ್ ಅಲ್ಲಮ್ಮ ಈ ಮ್ಯಾಟ್ರು.
ನಾನು ಹೋಗಿ ನಮ್ಮ ಅಪ್ಪನ ಹತ್ರ ಹೇಳಿ ಅವ್ರು ಕೋಪ ಮಾಡ್ಕೊಂಡು ಅವರು ಅವ್ರ ಫ್ರೆಂಡ್ಗೆ ಹೋಗಿ ಬೈದು ಅವ್ರು ಹೋಗಿ ಆ ಹುಡುಗಿಗೆ ಬೈದು ಆ ಹುಡುಗಿ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಇಷ್ಟರ ಮೇಲೆ ನಿನ್ನ ಇಷ್ಟ ನಾನು ಏನು ಮಾಡೋಕ್ಕಾಗಲ್ಲ ಏನಾದರೂ ಮಾಡ್ಕೋ ಒಟ್ಟಿನಲ್ಲಿ ಆ ಹುಡುಗಿ ನಿನ್ನನ್ನ ರಿಜೆಕ್ಟ್ ಮಾಡಿದ್ಲಲ್ಲ ನನಗಷ್ಟು ಸಾಕು ಹೇ ಅಲೋ 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 ಹಾ ಅವಳೆ ನಮ್ಮ ರಿಜೆಕ್ಟ್ ಮಾಡಿಲ್ಲ ಅಮ್ಮ ಬೇರೆ ಹುಡುಗನ ಇಷ್ಟಪಟ್ಟಿದ್ದೀನಿ ಅಂತ ಹೇಳಿದ್ಲು ಅಪ್ಪನ ಜೊತೆ ಊಟ ಮಾಡಿದ್ರು ಅಮ್ಮನ ಜೊತೆ ಊಟ ಮಾಡಿದ್ರು ಸೇರೋದು ಹೊಟ್ಟೆಗೆ ಸರ್ ನೋಡು ರೀಸನ್ ಏನೇ ಇರಬಹುದು ರಿಜೆಕ್ಷನ್ ಈಸ್ ರಿಜೆಕ್ಷನ್ ಅಯ್ಯೋ ನವಮಿ ನನ್ನ ಟೆನ್ಷನ್ ನನಗೆ ನಿನಗೆ ತಮಾಷೆನಾ ಅಯ್ಯೋ ಇದೊಳ್ಳೆ ಸರಿ ಹೋಯ್ತಲ್ಲ ಅವರಪ್ಪನ ಹತ್ರನು ಹೇಳಬಾರ್ದು ಅಂತೀಯ ನಿಮ್ಮಪ್ಪನ ಹತ್ರನು ಹೇಳಲ್ಲ ಅಂತೀಯ ಹೋಗ್ಲಿ ಹುಡುಗನ ಅಪ್ಪನ ಹತ್ರನೇ ಹೇಳ್ಬಿಡು ನೀವೇ ಹೋಗ್ಬಿಟ್ಟು ಹೆಣ್ ಕೇಳಿ ಅಂತ ಮೇಬಿ ಆಗ ಸರಿ ಹೋಗಬಹುದು ಅದೆಲ್ಲ ಹೇಳ್ದಷ್ಟು ಸುಲಭ ಅಲ್ಲ ಸುಮ್ಮನಿದ್ ಬಿಡು ನಿನ್ ಜೊತೆ ಆ ಅವಳಿ ನಕ್ಷತ್ರ ಕಟ್ಟಿದ್ಕೇನೆ ಆ ಹುಡುಗಿ ಸಂಬಂಧನ ಆ ದೇವ್ರ ಕಿತ್ತಾಕ್ಬಿಟ್ಟಿದ್ದು ಏಯ್ ಹಲೋ ಹಲೋ ಆ ಹುಡುಗಿಯೇನು ನಿನ್ನೆಯಿಂದ ಲವ್ ಮಾಡ್ತಿಲ್ಲ ನಾವ್ ಅವಳಿ ನಕ್ಷತ್ರ ಕಟ್ಟಿದ್ರು ಕಟ್ಟದೆ ಇದ್ದಿದ್ರು ಅವಳು ಲವ್ ಮಾಡಿರೋದು ಸುಳ್ಳಾಗ್ತಿರ್ಲಿಲ್ಲ ಏಯ್ ಏನಂದೆ ನೀನು ಅಂದ್ರೆ ನಕ್ಷತ್ರ ಕಟ್ಟಿಲ್ಲ ಅಂದಿದ್ರೆ ಅವಳ ಜೊತೆ ಮದ್ವೆ ಆಗ್ಬಿಡ್ತಿತ್ತು ಅಂತನಾ ಚಿರು ಏ ನವಮಿ ಏ ನಿಲ್ಸು ನವಮಿ ಮೊದ್ಲು ಆ ಹುಡುಗಿ ಮದ್ವೆ ಮಾಡ್ಸೋದ್ ನೋಡು ಆಮೇಲೆ ನನ್ನನ್ನು ರೇಗಿಸುವಂತೆ ನೀನೇನಮ್ಮ ಬರೀ ಬಾಯಿ ಮಾತಲ್ಲೇ ಹುಡುಗಿ ಮದ್ವೆ ಮಾಡ್ಸು ಅಂತ ಹೇಳ್ಬಿಡ್ತೀಯ ಇಲ್ಲಿ ನನಗೆ ಜೀವ ಪುಕ ಪುಕ ಅನ್ನೋದು ಒಟ್ಟಿನಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಕಂಪ್ಲೀಟ್ ಆಗೋ ತನಕ ನನಗಂತೂ ನೆಮ್ಮದಿನೇ ಇಲ್ಲ ಏಯ್ ಡೋಂಟ್ ವರಿ ಮೈ ಬಾಯ್ ಯು ಕ್ಯಾನ್ ಡೂ ಇಟ್ ನಿನಗೆ ಆ ಕೆಪಾಸಿಟಿ ಇದೆ ಏನೇ ನಾನು ನಿನ್ನ ಕಾಲ್ ಮೇಲೆ ನೀರು ಹಾಕ್ದೆ ಅಂತ ನನ್ನ ಕಾಲ್ ಮುರಿಬೇಕು ಅನ್ಕೊಂಡಿದ್ಯಾ ಅಯ್ಯೋ ಇಲ್ಲ ರಾಜಿ ಅದು ನೀನು ಸಡನ್ ಆಗಿ ಬಂದ್ಬಿಟ್ಟಿಯಲ್ಲ ಕಿರ್ಕಿ ಬೆಚ್ಚಿದೆ ಅವಾಗ ಪಾತ್ರ ಬಿದ್ದು ಗೊತ್ತು ನನಗೆಲ್ಲ ಗೊತ್ತು ನಿಂದು ಬರೀ ನಾಟಕನೆ ಅಯ್ಯೋ ಅಮ್ಮನಿಗೆ ಹೇಳಿ ನಿನ್ನ ಕಾಲ್ ಮುರಿಸ್ಲಿಲ್ಲ ಅಂದ್ರೆ ಕೇಳು ಸಾರಿ ಸಾರಿ ರಾಜಿ ನಿಜವಾಗ್ಲೂ ನಾನು ಬೇಕು ಅಂತಲೇ ಮಾಡಿಲ್ಲ ಗೊತ್ತಾಗಿಲ್ಲ ನೋಡ್ದೆ ಹಾಗೆ ಬಿದ್ಬಿಡ್ತು ನೀನ್ ಯಾಕೆ ನಿಂತ್ಕೊಂಡೆ ನೀ ನನ್ ಕಾಲ್ ಮುರಿತೀಯ ಅಂತ ಗೊತ್ತಿರ್ಲಿಲ್ಲ ನೋಡು ಅದಕ್ಕೆ ಬಂದ್ ನಿಂತೆ ಅಯ್ಯೋ ಬಾ ಒಂಚೂರು ಪೇನ್ ಕಿಲ್ಲರ್ ಹಚ್ತೀನಿ ಬಾ ಏನು ಬೇಕಾಗಿಲ್ಲ ಪೇನ್ ಕಿಲ್ಲರ್ ಹಚ್ಚೋ ನೆಪದಲ್ಲಿ ಕಾಲ್ ಮುರಿದ್ರು ಮುರಿದ್ ಬಿಡ್ತೀಯ ನೀನು ನನಗೇನ್ ಜಾಸ್ತಿ ಪೆಟ್ಟಾಗಿಲ್ಲ ಅದಕ್ಕೆ ನಿನ್ನ ಸುಮ್ನೆ ಬಿಡ್ತಾ ಇದ್ದೀನಿ ಇಲ್ಲ ಅಂದಿದ್ರೆ ನೀನ್ ತಿಥಿ ಮಾಡ್ಬಿಡ್ತಾ ಇದ್ದೆ ರಾಜಿ ಏನಾದ್ರೂ ಬೇಕಿದ್ದೆ ನನ್ನ ಕೂಬೇಕಿತ್ತು ತಾನೆ ನೀನ್ ಯಾಕೆ ಬರಕ್ ಹೋದೆ ಏನ್ ಬೇಕಿತ್ತು ನಿನ್ಗೆ ನಿನ್ ಪ್ರಾಣ ಬೇಕು ಕೊಡ್ತೀಯಾ ಯಾಕೆ ಕೊಡಕ್ಕಾಗಲ್ವಾ ಹೇಳೋರು ಕೇಳೋರು ಯಾರಿಲ್ಲ ನಿನ್ನ ಅಗತ್ಯ ಅಂತೂ ಯಾರಿಗೂ ಇಲ್ವೇ ಇಲ್ಲ ಆದ್ರೂ ರಾಣಿ ಹಾಗೆ 100 ವರ್ಷ ಬದುಕೋ ಆಸೆ ಭೂಮಿಗೆ ಭಾರವಾಗಿ ಬದುಕಿ ಏನ್ ಸಾಧಿಸ್ತೀಯ ನನ್ನವ್ರು ಅಂತ ಯಾಕೆ ಯಾರೂ ಇಲ್ಲ ನನ್ನ ಪ್ರಾಣಕ್ಕೆ ಪ್ರಾಣಾಗಿರೋ ನನ್ ಮಗಳಿದ್ದಾಳೆ ಅವಳಿಗೋಸ್ಕರ ನಾನ್ ಬದುಕಲೇಬೇಕು ಆ ಪ್ರಾಣಾನೇ ಕಣೆ ನನಗ್ ಕೊಡು ಅಂತ ಕೇಳ್ತಾ ಇರೋದು ನೀನ್ ಕೊಡದೇ ಇದ್ರು ತಗೊಳ್ಳೋದಂತೂ ನನಗ್ ಗೊತ್ತಿದೆ ಇನ್ ಮೇಲೆ ನೀನು ಅವಳನ್ನ ಮರ್ತು ಬಿಡು ಯಾಕೆ ಅಂದ್ರೆ ಅವಳೀಗ ನಿನ್ ಮಗಳಲ್ಲ ಈ ರಾಜೇಶ್ವರಿ ಸೊಸೆ
ಸದ್ಯದಲ್ಲೇ ಅವಳು ನಿನ್ನ ಪಾರ್ಟಿಯಿಂದ ನನ್ನ ಪಾರ್ಟಿಗೆ ಜಾಯಿನ್ ಆಗ್ತಾಳೆ. ಆಗೋ ಹಾಗೆ ನಾವು ಮಾಡ್ತೀವಿ. ಆಮೇಲೆ ಇದೆ ಕಣೆ, ನಿನಗೆ ಮಾರಿ ಹಬ್ಬ. ಏನೇ ಹಾಗೆ ನೋಡ್ತಿದ್ಯಾ, ನನ್ನ ಹೊಡಿಬೇಕು ಅಂತ ಅನ್ನಿಸ್ತಿದ್ಯಾ? ಇಲ್ಲ ಇಲ್ಲ, ಆ ಥರದ್ದೇನೂ ಇಲ್ಲ. ಡೋಂಟ್ ವರಿ, ನಾನೇನು ಅಷ್ಟು ಕೆಟ್ಟೋಳಲ್ಲ. ನೀನ್ ನನ್ನ ಕೆಲಸ ಸುಲಭ ಮಾಡಿದ್ರೆ ನಿನ್ನ ನಿನ್ನ ಮಗಳನ್ನ ಈ ಮನೆಯಲ್ಲಿ ರಾಣಿ ಥರ ನೋಡ್ಕೋತೀವಿ. ಏನಂತೀಯ? ಏನೇ, ಏನು ಮಾತಾಡದೆ ಸುಮ್ಮನೆ ನಿಂತಿದೀಯಾ? ಮೌನಂ ಸಮ್ಮತಿ ಲಕ್ಷಣಂ. ನಿನಗೂ ಒಪ್ಪಿಗೆನೆ ಹಾಗಿದ್ರೆ ಒಪ್ಪದೆ ಇನ್ನೇನ್ ಮಾಡ್ತೀಯಾ? ನಿನಗೆ ಬೇರೆ ಆಪ್ಷನ್ನು ಇಲ್ವಲ್ಲ. ನೋಡು, ದೇವ್ರು ಕ್ರಿಮಿ ಕೀಟ ಹುಟ್ಟಿಸಿದ್ರು ಅದಕ್ಕೊಂದು ಕಾರಣ ಇರುತ್ತಂತೆ. ಹಾಗೆ ನಿನ್ ಮಗಳ್ ನವಮೀನ ನನ್ ಮಗ ಪ್ರಮೋದನ್ಗೋಸ್ಕರ ಅಂತಾನೆ ದೇವ್ರು ಹುಟ್ಟಿಸಿದ್ದು. ಜಾತಕ ಎಲ್ಲ ಕೂಡಿದೆ, ಆದಷ್ಟು ಬೇಗ ಅದ್ದೂರಿಯಾಗಿ ಅವರಿಬ್ರು ಮದುವೆ ಮಾಡ್ಬೇಕು. ಎಲ್ಲ ನೀನೇ ಮುಂದೆ ನಿಂತು ನಡ್ಸ್ಕೊಡ್ಬೇಕು. ಓಕೆನಾ? ನಿನಗೂ ಅಚ್ಛೆ ದಿನ್ ಬಂದೇ ಬಿಡ್ತು ಕಣೆ. ನಿನ್ ಮಗಳು ಈ ಮನೆ ಸೊಸೆ ಅಂದ್ಮೇಲೆ ನೀನ್ ಈ ಮನೆ ಮಹಾರಾಜ.